தாழ்ந்திரு, என்னை ஊக்கமித்திரு. நானும் சொல்ப திருடமாகி வந்தது. பெளிக்கேந்த 9 கிராமங்களுக்கு பேட்டி கொட்டு நம்ம ஊரிக்கு வந்தது. கம்படுவாள் கூத்கண்டு மாத்தாடலிக்கு ஹோதரு நீவு காண அல்ல. யாரு தேவே கூட ನಾವು ನೋಡಲೇ ಇಲ್ವಲ್ಲ ಅಂತ ಹೇಳಿ ನೀವು ಮನೆಗೆ ಹೋಗುವಾಗ ಮಾತಾಡಿಕೊಂಡು ಹೋಗುವಂಥ ಸನ್ನಿವೇಶ ಬರುತ್ತೆ. ಈ ಪಂಚಾಯತಿಗೆ ಸೇರಿರ್ತಕ್ಕಂಥ ಎಲ್ಲ ಹಳ್ಳಿಗಳ ನನ್ನ ತಾಯಂದಿರು ಯುವಕರು ನನ್ನ ಹಿರಿಯ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಬಹಳ ಹೆಚ್ಚೊತ್ತು ಮಾತನಾಡಬೇಕಾಗ್ತಿಲ್ಲ. ಇವತ್ತು JDS ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿಯವರು, ನಿಖಿಲ್ ಕುಮಾರಸ್ವಾಮಿಯವರು ಈಗ 10 ದಿನದ ಹಿಂದೆ ಅವರ ಹೆಸರೆಲ್ಲೂ ಕೇಳಿ ಬಂದಿತ್ತಿಲ್ಲ. ಇಲ್ಲಿ ಕ್ಯಾಂಡಿಡೇಟೇ ಬೇರೆ, ಮಾತೇ ಬೇರೆ. ಆದರೆ ಈ 8 ದಿನದ ಈಚೆಗೆ ಒಂದು ಹೊಸ ನಾಟಕ ಶುರುವಾಯಿತು. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ 2 ಸಾರಿ ನಮ್ಮ ಹಿರಿಯರು ತಂದೆ ತಾಯಿಗಳು ಕುಮಾರಸ್ವಾಮಿಯವರನ್ನ ಗೆಲ್ಲಿಸಿ ಮುಖ್ಯಮಂತ್ರಿ ಮಾಡಿ ಅವರೇನೇನು ಕೆಲಸ ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ನಿಮ್ಮ ಮುಂದೆ ನಾನೇ ನಿಂತಿದ್ದೇನೆ. ಇವತ್ತು ಇಗ್ಲೂರು ಅಣೆಕಟ್ಟೆ ಕಟ್ಟಿದ್ರು ಯಾರು? ದೇವೇಗೌಡ. ಅದು ಒಂದು ಕಡೆಗೆ ಇರಲಿ. ನೀವು ಇವತ್ತು ಚನ್ನಪಟ್ಟಣದಲ್ಲಿ ಪ್ರತಿ ದಿನ 2,65,000 ಲೀಟರ್ ಹಾಲನ್ನ ಇವತ್ತು ಮಾರಾಟ ಮಾಡುತ್ತೆ. 2,65,000 ಲೀಟ್ರು ಬೆಳಿಗ್ಗೆ ಸಾಯಂಕಾಲ. ಒಂದು ತಿಂಗಳಿಗೆ 900,000 ರೂಪಾಯಿ ಬರುತ್ತೆ. ಈ ಸ್ಕೀಮ್ ಅನ್ನ ತಂದುಕೊಟ್ಟವ್ರು ಯಾರು? ಇಗ್ಲೂರು ಅಣೆಕಟ್ಟೆ ಕಟ್ಟದೆ ಈ ತರ ಎಲ್ಲ ಚರ್ಚೆ ಬೇಡ. ನಾನು ಯಾವ ಚುನಾವಣೆ ಏನು ಇಲ್ಲ ಅಲ್ಲ, ನನಗೆ 92 ವಯಸ್ಸು. ಕಳೆದ 1 ವಾರದ ಹಿಂದೆ DK ಶಿವಕುಮಾರ್ ನಾನೇ ಕ್ಯಾಂಡಿಡೇಟ್ ಅಂತ ಹೇಳುವ ಉತ್ತಟತನ ಏನಾಯ್ತು? ಯಾಕೆ ನಾನೇನು ಬೇಡ ಅಂದ, ನೀವು ಬೇಡ ಅಂದ್ರ ನಿಲ್ಲುವ ನೈತಿಕ ಹೊಣೆ, ನಿಲ್ತಕ್ಕಂಥ ನೈತಿಕ ಸಾಮರ್ಥ್ಯ ಆ ವ್ಯಕ್ತಿಯಲ್ಲಿ ಇಲ್ಲದೆ ಇದ್ದ ಕಾರಣ ಇದ್ದಕ್ಕಿದ್ದಾಗೆ ವಾಪಸ್ ಹೋಗ್ತದೆ. ಇಲ್ಲಿ ನನ್ನ ಗೆಳೆಯ ಮಹೇಶ್ ಬಾಬು ಅವರು
ಒಂದು ವಂಶೀಧರ ಮಗ, ಅವ್ರ ತಾಯಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷನ ಮಾಡಿದ್ದೆ ನಾನು. ಭೋವಿ ಸಮಾಜಕ್ಕೆ ಸೇರಿದ್ರು. ದಯಮಾಡಿ ತಪ್ಪು ತಿಳ್ಕೊಬೇಡಿ, ಬಹಳ ಹೊತ್ತು ಮಾತಾಡೋದು ಬೇಡ. ನಮ್ಮ ಮಾತು ಮಾನವರು ವಿಜಯಕುಮಾರ್ ಮನೆಗೆ ಹೋಗಿದ್ದೆ. ಇವರನ್ನ ಯಾರಿಗೆ ಕೈಯೊಡ್ಡ ಶಕ್ತಿ ಇಲ್ಲ ಅವರಿಗೆ ಇಲ್ಲ, ಕೊಡೋ ಶಕ್ತಿ ಇದೆ. ಹುಡುಗಿ ವಿಜಯಕುಮಾರ್ ಕೊಡೋ ಶಕ್ತಿ ಇದೆ. ಅವರನ್ನ ಕೊನೆಗಳಿಗೆವರೆಗೂ ಅವರೋಕ್ತಿಗಳ ಸಮಾಜರು ಒಕ್ಕಲಿ ಅವರನ್ನ ಇನ್ನೇನ್ ನಾಳೆ ಬೆಳಗ್ಗೆ ನಿಂತು ಗೆಲ್ತಾರೆ ಅಂದಾಗ ಕುಚ್ಚು ಇವತ್ತು ಈ ವೇದಿಕೆ ಮೇಲೆ ನಿಂತು ಹೇಳಿ ಹೋಗ್ತಾನೆ. ಬಿಡಿ ವಿಜಯಕುಮಾರ್ ಅವ್ರ ಮನೆ ಅನ್ನ ತಿಂದಿದ್ದೇನೆ ನಾನು. ದೇವೇಗೌಡ ಯಾರಿಗೂ ಮೋಸ ಮಾಡಲಿಲ್ಲ. ವರದೇವಳು ನಗಲಿಸ್ತೆ ಹೇಳ್ತಾ ಹೋದ್ರೆ ತುಂಬಾ ವಿಷಯ ಹೇಳಿದ್ರು. ಚನ್ನಪಟ್ಟಣದಲ್ಲಿ ಏನೇನು ಮಾಡಿದ್ದೀನಿ, ಎರಡು ದಿನ ನೀರ ಇದರಲ್ಲಿ ರೈತರು ಬೆಳಗಿನ ಜಾವ 5 ಗಂಟೆಯಲ್ಲಿ ಪ್ರಯಾಣ ಗುಂಡಾರಿಸಿದ್ರು. ಯಾರು ಹೇಳಿ, ಧೈರ್ಯವಾಗಿ ಹೇಳ್ತೀರ, ನಾನು ಮೆಚ್ಕೋಬೇಕು ನಿನ್ನ ಧೈರ್ಯ ಮೆಚ್ಕೋಬೇಕು. ಇಂಥ ವ್ಯಕ್ತಿಗಳನ್ನು ಈ ರಾಜ್ಯದಲ್ಲಿ ದೇವೇಗೌಡರಿಗೆ 92 ವಯಸ್ಸಾಗಿದೆ. ವಿಜಯಕುಮಾರ್ ಕಾಲ ಸಮೀಪಿಸ್ತಾ ಇದೆ. ತಯಾರಾಗಿರೋ ನಿನ್ನ ವಿಧಾನಸಭೆಗೆ ತೆಗೆದುಕೊಂಡು ಹೋಗಿ ನೀನು ಕುಮಾರನ ಜೊತೆ ಮಂತ್ರಿಯಾಗಿ ಕೆಲಸ ಮಾಡುವ ದಿನವನ್ನ ಈ ಕಣ್ಣಿಂದ ನಾನು ನೋಡುವ ದಿನ. ಆ ದಿನ ಬಹಳ, ನಾನು ಜ್ಯೋತಿಷ್ಯ ಹೇಳಕ್ ಬಂದಿಲ್ಲ ಇಲ್ಲಿ, ಗೊತ್ತು ನನಗೆ ಏನಾಗುತ್ತೆ ಈ ರಾಜ್ಯ. ಈ ಚುನಾವಣೆಯಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಅವರದು ಸಾಂಕೇತಿಕ ಅವ್ರನ್ನ ವಿಧಾನಸಭೆಗೆ ಕಳಿಸಿ ಈ ಸರ್ಕಾರ ಮನೆಗೆ ಹೋಗುತ್ತೆ. ಹೊಸ ಸರ್ಕಾರ ನನ್ನ ತಾಯಂದಿರು ಬೆಳಿಗ್ಗೆ ಹಾಲು ಕರೆದು ಬಂದಿದ್ದೀರಿ, ಅಮ್ಮ ನೀವು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, ನಿಮ್ಗೆಲ್ಲ ಶಕ್ತಿ ಕೊಡ್ತೇನೆ. ಅಸೆಂಬ್ಲಿಗೆ ನೀವು ನಿಲ್ಲಕ್ಕೆ ಅಂಬೇಡ್ಕರ್ ಬರೆದಿರೋ ಕಾನ್ಸ್ಟಿಟ್ಯೂಷನ್ ನ ತಿದ್ದುಪಡಿ ಮಾಡಿ ಅಸೆಂಬ್ಲಿಗೆ ಲೋಕಸಭೆಗೆ. ಇವತ್ತು ಯಾವ ಪ್ರಧಾನಮಂತ್ರಿಗಳು ಮೋದಿಯವರು ಕಳೆದ 6 ತಿಂಗಳಲ್ಲಿ ಅದನ್ನ ಪಾಸ್ ಮಾಡಿದ್ರು. ಮುಂದಿನ ಚುನಾವಣೆ 80 ದಿನ ಹೆಣ್ಣು ಮಕ್ಕಳು, ಹೆಣ್ಣು ಮಕ್ಕಳು ಈ ರಾಜ್ಯದಲ್ಲಿ ಅಸೆಂಬ್ಲಿಗೆ ನಿಲ್ಲೋ ಕಾಲ ಬರುತ್ತೆ. ವಿಜಯಕುಮಾರ್ ಒಂದು ನಾಯಕತ್ವಕ್ಕೆ ಸಮರ್ಥ ಯೋಗ್ಯ ಅಭ್ಯರ್ಥಿ ನೀನು. ನೀನು ಕುಮಾರನ ಜೊತೆಗೆ ಮಂತ್ರಿ ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವಂತ ಸನ್ನಿವೇಶ ದೇವೇಗೌಡ ಬದುಕಿರಬೇಕು, ನೋಡಬೇಕು ನಿಮ್ಮನ್ನು.
ನನ್ನ ಮಾತು ನಿಲ್ಲಿಸ್ತೇನೆ. ದಯಮಾಡಿ 13ನೇ ತಾರೀಕು ನಿಖಿಲ್ ಕುಮಾರಸ್ವಾಮಿಯವರನ್ನು ಗೆಲ್ಲಿಸಿ ಈ ರಾಜ್ಯದಲ್ಲಿ ಬರೀ ಒಕ್ಕಲಿಗರದು ಕುರುಬರದು ರಾಜ್ಯ ಅಲ್ಲ, ಒಕ್ಕಲಿಗರದು ಕುರುಬರದು ರಾಜ್ಯ ಅಲ್ಲ, ಈ ರಾಜ್ಯ ಸಮಸ್ತ ಜನರಿಗೆ ಸೇರಿದ್ದು. ನಾಯಿ ಸಮಾಜಕ್ಕೆ ರಿಸರ್ವೇಶನ್, ಬಲ್ಲ ಸಮಾಜಕ್ಕೆ ಇವತ್ತು ರಿಸರ್ವೇಶನ್ ತಂದು ಕೊಡ್ತಾ ಇದೆ, ತೆಗಳ ಸಮಾಜಕ್ಕೆ ಇವತ್ತು ರಿಸರ್ವೇಶನ್ ತಂದು ಕೊಡ್ತಾರೆ. ಎಲ್ಲಿವರೆಗೆ ದೇವೇಗೌಡ ಬದುಕಿರ್ತಾನೋ ಇವತ್ತು ಶತದಿಂದ ಈ ಸಮುದಾಯಗಳನ್ನ ನಾನು ಯಾವ್ಯಾವ ಸಮಾಜಕ್ಕೆ ಮುಸ್ಲಿಮರಿಗೆ ರಿಸರ್ವೇಶನ್ ಕೊಡ್ತೇನೆ, ಹರಿದಿನ ಹೆಣ್ಮಕ್ಳಿಗೆ ರಿಸರ್ವೇಶನ್ ಕೊಡ್ತೇನೆ, ಒಂದೇ ಎರಡೇ ತುಂಬಾ ಮಾತಾಡುವ. ನಾನು ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಇಲ್ಲಿ ಬಾಬು ಇರ್ತಾರೆ, ವಿಜಯಕುಮಾರ್ ಇರ್ತಾರೆ, ಇನ್ನು ಬೇರೆ ನನ್ನ ಸ್ನೇಹಿತರು ಇರ್ಬೋದು. 13ನೇ ತಾರೀಕು ತಾವು ದೇವಸ್ಥಾನ ಪೂರ್ತಿ ಆಗಿಲ್ಲ, ನಾನು ಗೊತ್ತು ನನಗೆ, ಅದನ್ನ ಮಾಡಿಸ್ತೇವೆ. ನನಗೆ ಎಂ ಪಿ ಎಲ್ ಎರಡು ಗ್ರಾಂಡ್ 5 ಕೋಟಿ ಬರುತ್ತೆ ಮಾಡಿಸ್ತೇವೆ, ಚರ್ಚೆ ಬೇಡ. ದಯಮಾಡಿ ಸಮಸ್ತ ಜನತೆಯಲ್ಲಿ ಈ ಒಂದು ಪಂಚಾಯತ್ಗೆ ಸೇರಿರ್ತಕ್ಕಂಥ ಎಲ್ಲ ಹಳ್ಳಿಗಳ ನನ್ನ ತಾಯಂದಿರಲ್ಲಿ, ಅಂಬಳವಾಡಿ ಈ ಕ್ಷೇತ್ರಕ್ಕೆ ಸೇರಿರ್ತಕ್ಕಂಥ ಎಲ್ಲ ಹಳ್ಳಿಗಳು ಸಮಸ್ತ ಜನತೆಯಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡುತ್ತಾರೆ. ಮಲ್ಲೇರ್ ಬಾಬು ಅವರಿರ್ತಾರೆ, ವಿಜಯ್ ಕುಮಾರ್ ಇರ್ತಾರೆ, ಇನ್ನೂ ಅನೇಕ ಜನ ಮುಖಂಡಗಳಿರ್ಬೋದು, ಎಲ್ಲರ ಹೆಸರು ಹೇಳಲಿಲ್ಲ. ದಯಮಾಡಿ ಅವರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ನೀವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ಇವತ್ತು 13ನೇ ತಾರೀಕು ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಚನ್ನಪಟ್ಟಣದ ವಿಧಾನಸಭೆಗೆ ಕಳಿಸ್ಕೊಡ್ಬೇಕು ಅಂತೇಳಿ ಸಮಸ್ತ ಜನರಲ್ಲಿಯೋ ಬಾಗಿ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಗಿಸ್ತಾನೆ. ಜೈ ಹಿಂದ್.